ಬ್ಯೂಟಿಸ್ಟೇ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೋ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ಒಂದು ಪಿಗ್ಮೆಂಟೇಷನ್ ಸ್ಕಿನ್ ಇರುತ್ತಲ್ವಾ ಸೋ ಡಲ್ ಸ್ಕಿನ್ ಇರೋರಿಗೆ ಪಿಗ್ಮೆಂಟೇಷನ್ ಸ್ಕಿನ್ ಆಗಿರಬಹುದು ಅಥವಾ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗಿರಬಹುದು ಸೋ ಅರೌಂಡ್ ಮೌತ್ ಹತ್ರ ಆಗಿರಲಿ ಸ್ವಲ್ಪ ಕೆಲವರ ಮಂದಿಗೆ ಫೋರ್ಹೆಡ್ ಹತ್ರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಪಿಗ್ಮೆಂಟೇಷನ್ ಟೈಪ್ ಸೋ ಅದನ್ನ ಯಾವ ರೀತಿ ಮನೆಯಲ್ಲಿ ಸಿಗೋ ಇಂಗ್ರೀಡಿಯಂಟ್ ನ ಯೂಸ್ ಮಾಡಿ ಯಾವ ರೀತಿ ಅದನ್ನ ಕ್ಯೂರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾವ್ದು ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಸ್ಗೆ ಲೈಕ್ ಮಾಡಿ ಅಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟೇ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ ಸೊ ಡೋಂಟ್ ಕಿಲ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಯಾವ್ಯಾವ ಇಂಗ್ರೀಡಿಯಂಟ್ ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಯಾವ ಥರ ಯೂಸ್ ಮಾಡಬೇಕು ಎಷ್ಟು ಸಲ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟು ಒಂದು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಟೂ ರುಪೀಸ್ದು ಅದಾದಮೇಲೆ ನೆಕ್ಸ್ಟು ಗ್ರೀನ್ ಟೀ ಪೌಡರ್ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಬ್ಯಾಗಲ್ಲಿ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನಾನು ಲೂಸ್ ಪೌಡರ್ನೇ ಹಾಕ್ಕೊತಿದ್ದೀನಿ ಸೊ ಅದಾದರೆ ಒನ್ ಬ್ಯಾಗ್ ಆದರೆ ಸಾಕಾಗುತ್ತೆ ಸೊ ನಾನು ಇದಾಗಿರೋದ್ರಿಂದ ಲೂಸ್ ಪೌಡರ್ ಇದೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಸೊ ನೆಕ್ಸ್ಟ್ ನಾನು ಹನಿ ಹಾಕ್ಕೊತೀನಿ ಸೊ ಹನಿ ಕೂಡ ಅಷ್ಟೇ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನೀವು ಯಾವ್ದಾದ್ರು ಹಾಕ್ಕೋಬೋದು ಹನಿ ಕೂಡ ಸೊ ನಾನು ನೆಕ್ಸ್ಟು ರೋಸ್ ವಾಟರ್ ಹಾಕ್ಕೊತೀನಿ ಒನ್ ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕ್ಕೊಳ್ತೀನಿ ಇದು ನಾಲ್ಕನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಆಗೇಳಿ ಇನ್ ಕೇಸ್ ನಿಮಗೆ ಕಾಫಿ ಪೌಡರ್ ಯಾರಿಗಾದ್ರು ಸ್ಕಿನ್ಗೆ ಆಗಲ್ಲ ಅಂತಂದರೆ ಇದ್ರ ಬದಲು ಆಲ್ಟರ್ನೇಟ್ ಆಗಿ ಚಂದನ್ ಪೌಡರ್ ಹಾಕ್ಕೋಬೋದು ಸೊ ಮಿಕ್ಸ್ ಮಾಡಿದ್ಮೇಲೆ 20 ಮಿನಿಟ್ಸ್ ಆದಮೇಲೆ ಇದು ಈ ಥರ ನೀಟಾಗಿ ಮಿಕ್ಸ್ ಆಗಿರುತ್ತೆ ಸೊ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ ಫೇಸ್ ವಾಶ್ ಮಾಡಿದ್ಮೇಲೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು ಸೊ ನಾವು ಕಾಫಿ ಪೌಡರ್ ಹಾಕಿದ್ದೀವಲ್ವ ಸೊ ಇದರಿಂದ ನಮ್ಮ ಸ್ಕಿನ್ಗೆ ಪಿಗ್ಮೆಂಟೇಷನ್ ಆಗಿದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡಿ ಪಿಂಪಲ್ಸ್ ಅಥವಾ ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡಿ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ ಸೊ ನೆಕ್ಸ್ಟ್ ನಾವಿಲ್ಲಿ ಗ್ರೀನ್ ಟೀ ಹಾಕಿದ್ದೀವಿ ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ ಇದನ್ನು ಕ್ಲೆನ್ಸರ್ ಥರನೂ ಯೂಸ್ ಮಾಡ್ಬೋದು ಟೋನರ್ ಥರ ಯೂಸ್ ಮಾಡಿದ್ರೆ ಇನ್ನೂ ಬೆನಿಫಿಟ್ ಡಾರ್ಕ್ ಸರ್ಕಲ್ ಆಗಿದ್ದರೆ ಆ ಥರನೂ ಯೂಸ್ ಮಾಡ್ಬೋದು ಸ್ಟೀಮ್ ಥರನೂ ಯೂಸ್ ಮಾಡ್ಬೋದು ಸ್ಕಿನ್ ಟ್ಯಾಲೂಸ್ ಇದ್ದರೆ ಟೈಟ್ನಿಂಗ್ ಆಗುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ ಅದು ಕೂಡ ಹೋಗಿ ಸ್ಕಿನ್ ಕ್ಲಿಯರ್ ಆಗುತ್ತೆ ಸೊ ನಾವು ನೆಕ್ಸ್ಟ್ ಹನಿ ಹಾಕಿದ್ದೀವಿ ನೆಕ್ಸ್ಟ್ ಹನಿಯಿಂದ ನಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರೈಸ್ ಆಗಿರುತ್ತೆ ಆ್ಯಂಡ್ ಆ್ಯಂಟಿ ಏಜಿಂಗ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಸ್ಮೂತ್ ಸ್ಕಿನ್ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ರೋಸ್ ವಾಟರ್ ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ರೋಸ್ ವಾಟರಿಂದ ನಮ್ಮ ಸ್ಕಿನ್ನಲ್ಲಿ ಫ್ರೆಶ್ ಅಂತ ಅನಿಸುತ್ತೆ ಇದನ್ನು ನಾವು ಟೋನಿಂಗ್ ಥರನೂ ಯೂಸ್ ಮಾಡ್ಬೋದು ಯು ವಿ ರೇಸ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಪಿ ಎಚ್ ಬ್ಯಾಲೆನ್ಸ್ನ ಕೂಡ ಮೇಂಟೈನ್ ಮಾಡುತ್ತೆ ಸೊ ಇದನ್ನು ನಾನು ಆಲ್ರೆಡಿ 20 ಮಿನಿಟ್ಸ್ ಆದಮೇಲೆ ಮೀನ್ಸ್ ಅಂದರೆ ಫೇಸ್ ಮಸಾಜ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಟೋನರ್ ಇದ್ದರೆ ಟೋನರ್ ಅಥವಾ ರೋಸ್ ವಾಟರ್ ಯಾವ್ದಾದ್ರು ಅಪ್ಲೈ ಮಾಡ್ಕೊ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಥರ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಆಗೋದಕ್ಕೆ ಅಥವಾ ಮೀನ್ಸ್ ಅಂತಂದರೆ ನೀಟಾಗಿ ಏನಾದರೂ ಡೆಡ್ ಸೆಲ್ ಸ್ಕಿನ್ ಇದ್ದರೆ ಅದನ್ನು ಕೂಡ ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಆಲ್ರೆಡಿ ಫೇಸ್ ಮಸಾಜ್ ಮಾಡ್ತಾ ಇದ್ದೀನಿ ಸೊ ಫೇಸ್ ಮಸಾಜ್ ಅಂದರೆ ಪರ್ಟಿಕ್ಯುಲರ್ ನಾನು ಫೇಸ್ ಮಸಾಜೇ ಮಾಡ್ತಾ ಇಲ್ಲ ಸೊ ಕೆಲವು ಬೇಸಿಕ್ ಅಷ್ಟೇ ನಾನು ಮಸಾಜ್ ಮಾಡ್ತಾ ಇರೋದು ಸೊ ನನಗೆ ಆಲ್ರೆಡಿ ಅರೌಂಡ್ ಮೌತ್ ಹತ್ರ ತುಂಬ ಸ್ವಲ್ಪ ಲೈಟಾಗಿ ಡಾರ್ಕಾಗಿ ಪಿಗ್ಮೆಂಟೇಷನ್ ಇದೆ ಸೊ ಅದಕ್ಕೆ ಕೂಡ ನಾನು ಅಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಈ ಥರ ಮಾಡೋದ್ರಿಂದ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ಮೀನ್ಸ್ ಅಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಈ ಥರ ಮಸಾಜ್ನ ಮಾಡಿ ಮಸಾಜ್ ಮಾಡಾದಮೇಲೆ ವಾಶಪ್ ಮಾಡಿ ಈ ಥರ ನೀವು ಒಂದು ವೀಕ್ಲಿ 2 ಟೈಮ್ಸ್ ಆದರೂ ಮಾಡಿ ಇಲ್ಲ ಈಸಿ ಬೇಕು ಅಂತಂದರೆ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಸೊ ಸ್ಪೂನಲ್ಲಿ ಕೂಡ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಏಜಿಂಗ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಸೊ ಇದಾದಮೇಲೆ ನಾನು ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ತೀನಿ ಮೀನ್ಸ್ ಅಂದರೆ ಮಸಾಜ್ ಮಾಡ್ತೀನಿ ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಫೇಸ್ ಮಸಾಜ್ ಗೊತ್ತಿದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಒಂದು 5 ಮಿನಿಟ್ಸ್ ಆ ಮಸಾಜ್ನೇ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಸೊ ನಾನು ಜಸ್ಟ್ ನಿಮಗೆ ಅದು ಟೈಮ್ ಆಗುತ್ತೆ ಅಂದರೆ ಜಸ್ಟ್ ನಾನು ಬೇಸಿಕ್ ಮಸಾಜ್ ಅಷ್ಟೇ ಮಾಡ್ತಾ ಇರೋದು ಸೊ ಇದಾದಮೇಲೆ ನಾನು ಫೇಸ್ ವಾಶ್ ಮಾಡ್ತೀನಿ ಮೀನ್ಸ್ ಅಂದರೆ ನಿಮ್ಮ ಮುಂದೇ ಲೈವಲ್ಲೇ ತೋರಿಸ್ತೀನಿ ಹೇಗೆ ಬಂತು ರಿಸಲ್ಟ್ ಅಂತ ಸೊ ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಅಂತ ಅನ್ನಿಸ್ತಾ ಇದೆ ಜಸ್ಟ್ 1 ಯೂಸ್ಗೇ ನಿಮ್ಮ ಮುಂದೆ ಸೊ ನಾನು ತುಂಬಾ ಇದು ಗ್ರೀನ್ ಟೀ ಹಾಕಿದ್ದಿದ್ದೀವಲ್ವ ಸೊ ಇದರಿಂದ ನಮಗೆ ಕ್ಲಿಯರ್ ಸ್ಕಿನ್ ಸಿಕ್ಕೇ ಸಿಗುತ್ತೆ ನೋ ಡೌಟ್ ಅದರಲ್ಲಿ ಸೊ ಪ್ಲೀಸ್ ಟ್ರೈ ದಿಸ್ ಹೋಮ್ ರೆಮಿಡಿ ಸೊ ನಾನು ಹೇಳ್ತೀನಿ ವೀಕ್ಲಿ ಟ್ವೈಸ್ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬಂತಾಯ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ವೀಡಿಯೋನ ನಿಮಗೆಲ್ಲ ಯೂಸ್ಫುಲ್ ಆಗಿರೋ ವೀಡಿಯೋನ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಕಾಫಿ ಪೌಡರ್ ಆಗಿರ್ಬೋದು ಅಥವಾ ಗ್ರೀನ್ ಟೀ ಆಗಿರ್ಬೋದು ಅಥವಾ ಹನಿ ಆಗಿರ್ಬೋದು ಅಥವಾ ರೋಸ್ ವಾಟರ್ ಆಗಿರ್ಬೋದು ಇವು 4 ಇಂಗ್ರೀಡಿಯಂಟ್ ಯೂಸ್ ಮಾಡಿರೋದ್ರಿಂದ ಏನಾಗುತ್ತಪ್ಪ ಸ್ಕಿನ್ಗೆ ಅಂದರೆ ಗ್ರೀನ್ ಟೀ ಇರೋದು ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ತುಂಬ ತುಂಬಾ ಒಳ್ಳೆಯದು ಸೊ ಗ್ರೀನ್ ಟೀಯಿಂದ ನಮ್ಮ ಸ್ಕಿನ್ಗೆ ಕ್ಲಿಯರ್ ಆಗಿರ್ಬೋದು ಅಥವಾ ಓಪನ್ ಪೋರ್ಸ್ ಇದನ್ನೇ ಅದನ್ನು ಮಿನಿಮೈಸ್ ಆಗಿರಲಿಕ್ಕೆ ಆಗಿರ್ಬೋದು ಸೊ ಎಲ್ಲದಕ್ಕೂ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಗ್ರೀನ್ ಟೀ ತುಂಬಾ ಚೆನ್ನಾಗಿ
वर्क ಮಾಡುತ್ತೆ ಅಂಡ್ ಕಾಫಿ ಪೌಡರ್ ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಗ್ಲಿಕ್ ಆಗಿರಬಹುದು ಅಂಡ್ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋದಾಗಿರಬಹುದು ಅಂಡ್ ಪಿಂಪಲ್ಸ್ ಮಾರ್ಕ್ಸ್ ಆಗಿದ್ರೆ ಅದನ್ನ ಕೂಡ ರಿಡ್ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೋ ಅನಿ ಕೂಡ ಅಷ್ಟೇ ರೋಸ್ ವಾಟರ್ ಕೂಡ ಅಷ್ಟೇ ಸೋ ಇವೆಲ್ಲ ಬೆನಿಫಿಟ್ ಇರೋ ಇಂಗ್ರೆಡಿಯಂಟ್ ನ ಸಿಗುತ್ತೆ ಮನೆಯಲ್ಲಿ ಅದನ್ನೇ ನಾವು ಆದಷ್ಟು ಹೋಮ್ ರೆಮಿಡಿನೇ ಟ್ರೈ ಮಾಡಿದ್ರೆ ನಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೋ ಆದಷ್ಟು ಹೋಮ್ ಇಂಗ್ರೆಡಿಯಂಟ್ ನ ಯೂಸ್ ಮಾಡಿ ಸ್ಕಿನ್ ಕೇರ್ ಮಾಡಿ ಅಂಡ್ ಗರ್ಲ್ಸ್ ಯಾವಾಗಲೂ ಬ್ಯೂಟಿಫುಲ್ ಆಗಿರಿ ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬೈ ಬೈ